ರಾಜ್ಯ ರಾಜಧಾನಿಯಲ್ಲಿ ನಡೆದು ಹೋಗಿರೋ ದುರಂತಗಳ ಸರಮಾಲೆ ಎಂಥ ಕಲ್ಲು ಹೃದಯ ಕೂಡ ಕರಗುವಂತಿದೆ. ಅಂಥದ್ದೇ ಒಂದು ಕರುಣಾಜನಕ ಸ್ಟೋರಿಯನ್ನು ನಿಮಗೆ ತೋರಿಸ್ತೀವಿ ನೋಡಿ. ದಿಲ್ಲಿ ದಳ್ಳುರಿಗೆ ನಲುಗಿ ಹೋಗಿರುವ ಆ ಕುಟುಂಬದ ಕಣ್ಣೀರ ಕಥೆ ನಿಜಕ್ಕೂ ನಿಮ್ಮ ಕಂಗಳೂ ತೇವಗೊಳ್ಳುವಂತೆ ಮಾಡೋದ್ರಲ್ಲಿ ಡೌಟೇ ಬೇಡ. ಕೇಂದ್ರ ಸರ್ಕಾರ ಒಂದು ಕಡೆ CAA ಜಾರಿಗೊಳಿಸಿತ್ತು, ಅದನ್ನು ವಿರೋಧಿಸಿ ಈಶಾನ್ಯ ದೆಹಲಿಯಲ್ಲಿ ಕಳೆದ 3 ತಿಂಗಳಿನಿಂದ ಸತತವಾಗಿ ನಡೀತಿದ್ದಂತಹ ಪ್ರತಿಭಟನೆಯ ಸ್ವರೂಪದ ಪ್ರತಿಫಲವನ್ನು ಇದೀಗ ತಮಗೆ ತೋರಿಸೋದಕ್ಕೆ ಮುಂದಾಗ್ತಿದ್ದೇನೆ. ಅಂದರೆ ಕಳೆದ 4 ದಿನಗಳ ಹಿಂದೆ ನಡೆದಂಥ ಈ ಒಂದು ಹಿಂಸಾತ್ಮಕ ಕೃತ್ಯಗಳ ಪ್ರತಿಫಲದ ಫಲವೇ ಮುಖ್ಯವಾಗಿ ಕಜೋರಿಕಾಸ್ ಗಲ್ಲಿ ನಂಬರ್ 5, 4, 6 ಎಲ್ಲ ಗಲ್ಲಿಗಳಲ್ಲೂ ಕೂಡ ಬಹುತೇಕ ಎಲ್ಲರೂ ಕೂಡ ತಮ್ಮ ಮನೆಗಳನ್ನು ಕಳೆದುಕೊಂಡಂತಹ ಸ್ಥಿತಿ. ಈಗ ರಸ್ತೆಗೆ ಬಿದ್ದಿರುವಂತಹ ಕುಟುಂಬಗಳನ್ನು ನೋಡ್ತಾ ಇದ್ದರೆ ಪ್ರತಿ ಯಾವ ಮನೆಯೂ ಕೂಡ ಸದ್ಯಕ್ಕೆ ವಾಸಕ್ಕೆ ಯೋಗ್ಯವಲ್ಲದ ಸ್ಥಿತಿಯಲ್ಲಿದ್ದಾರೆ. ಮನೆಯನ್ನು ಕಳೆದುಕೊಂಡವರು ಇದೀಗ 5-6 ದಿನಗಳ ಬಳಿಕ ಮತ್ತೆ ತಮ್ಮ ತಮ್ಮ ಮನೆಗಳತ್ತ ಬಂದು ಏನಾದರೂ ನಮಗೆ ಕೆಲವೊಂದಿಷ್ಟು ದಾಖಲೆಗಳು ಸಿಗುತ್ತಾ, ನಾವು ಇಟ್ಟಂತಹ ಮಹತ್ವದ ಕೆಲವೊಂದಿಷ್ಟು ಸರ್ಟಿಫಿಕೇಟ್ಗಳಿರ್ಬೋದು ಅಥವಾ ಅಮೂಲ್ಯ ವಸ್ತುಗಳು ನಮಗೆ ಸಿಗ್ಬೋದು ಅನ್ನುವಂತಹ ಹುಡುಕಾಟದಲ್ಲಿ ಇದೀಗ ಇದ್ದಾರೆ. ಈ ಎಲ್ಲ ಮನೆಗಳನ್ನು ತಾವು ನೋಡಿದ್ರೆ ಯಾವ ಈ ಒಂದಕ್ಕೊಂದು ಅಂಟಿಕೊಂಡಿರುವಂತಹ ಸ್ಥಿತಿಯಲ್ಲಿ ಮನೆಗಳನ್ನು ಕೂಡ ಕಟ್ಟಿದ್ದಾರೆ. ಆದರೆ ಬೆಂಕಿ ಒಂದು ಮನೆಗೆ ಅಂಟಿಕೊಂಡ್ರೆ ಬಹುತೇಕ ಎಲ್ಲ ಮನೆಗಳಿಗೂ ಕೂಡ ಇದು ಈ ಒಂದು ಬೆಂಕಿಯ ತೀವ್ರತೆ ವ್ಯಾಪಿಸುತ್ತೆ ಅನ್ನುವಂಥದ್ದಕ್ಕೂ ಕೂಡ ಇದೊಂದು ಕಾರಣವಾಗುತ್ತೆ. ಜೊತೆಗೆ ರಸ್ತೆಗಳಲ್ಲಿರುವಂತಹ ಆಟೋಗಳಿರ್ಬೋದು, ಒಮಿನಿ ಕಾರ್, ಪ್ರತಿ ಜೀಪ್ಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತಹ ದೃಶ್ಯಾವಳಿಗಳು, ಇಟ್ಟಿಗೆ, ಕೆಲವೊಂದಿಷ್ಟು ಮನೆ ಉಪಯೋಗಿ ವಸ್ತುಗಳೆಲ್ಲವೂ ಕೂಡ ಇಲ್ಲಿ ಚೂರಾಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿರುವಂಥ ಈ ಒಂದು ಮನೆಯ ನಿವಾಸಿಯರನ್ನ ಮಾತನಾಡಿಸೋಣ. ಅವರಿಗೆ ಅವರ ಒಟ್ಟು ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಜೊತೆಗೆ ಅವರ ಮನೆಯಲ್ಲಿ ಎಷ್ಟೊಂದು ಮೌಲ್ಯದ ವಸ್ತುಗಳಿತ್ತು, ಜೊತೆಗೆ ಈಗ ಸದ್ಯಕ್ಕೆ ಅವರ ಜೀವನ ಯಾವ ಒಂದು ಪ್ರದೇಶದಲ್ಲಿದ್ದಾರೆ, ಅವರ ಕುಟುಂಬ ಎಲ್ಲ ಎಲ್ಲಿದ್ದಾರೆ ಅನ್ನುವಂಥದ್ದನ್ನು. ಸರ್, ಆಪ್ಕಾ ನಾಮ್? ಮೊಹಮ್ಮದ್ ಇಲಿಯಾಸ್ ಖಾನ್. ಇಲಿಯಾಸ್ ಜಿ, ಆಪ್ ಲೋಗ್ ಘರ್ ಪೆ ಕಿತ್ನಾ ಆದ್ಮಿ ಹೇ, ಯೇ ಇನ್ಸಿಡೆಂಟ್ ಹೋನೆ ಕೆ ಬಾದ್ ಆಪ್ ಲೋಗ್ ಆಜ್ಕಲ್ ಕಹಾಂ ಪೆ ರಹೆ ರಹೆ? ಆಜ್ಕಲ್ ಹಮ್ನೆ ನಹೀ ವಹೀ ಸಾಮ್ನೆ ರಹೆ ರಹೆ ಮುಸ್ತಫಾಬಾದ್ ಮೇ. ಕಿಸಿಗೆ ಘರ್ ಸೆ ಚಾಯ್ ಆ ಜಾತಿ ಹೈ, ಕಿಸಿ ಘರ್ ಸೆ ಖಾನ್ ಆ ಜಾತಾ ಹೈ. ಕಿಸ್ ತರೀಕೆ ಸೆ ನಹೀ ಅಪ್ನಾ ಗುಜಾರಾ ಹೋ ರಹಾ ಹೈ, ಕುಚ್ ಭಿ ನಹೀ ರಹಾ ಮೇರೆ ಪೆ. 4 ಬೇಟಿ ಹೈ, 2 ಬೇಟೆ ಹೈ, ಔರ್ ಸಬ್ ಬಿಲ್ಕುಲ್ ಫುಟ್ಪಾತ್ ಪೆ ಹೈ. ಆಪ್ ತೋ ದೇಖ್ ರಹೆ ಹೋ, ಬಿಲ್ಕುಲ್ ಸಬ್ ಕುಚ್ ಖತಮ್ ಹೋ ಗಯಾ, ಕುಚ್ ಭಿ ನಹೀ ರಹಾ. ಆಪ್ ಕ್ಯಾ ಕಾಮ್ ಕರ್ತೆ ಹೋ? ಮೇರಾ ಕಾಮ್ ಲಕಡಿ ಕಾ, ಲಕಡಿ ಕಾ ಥಾ ಯಹಾ. ಮಶೀನ್ ಆಪ್ ದೇಖ್ ಹೀ ರಹೆ ಹೈ ಕಿ ಮಶೀನ್ ಅಭಿ ರಹೆ. ಕೌನ್ ಸಾ ಮಕಾನ್ ಹೈ ಜಿ? ಯೇ ಮೇರಾ ಮಕಾನ್ ಹೈ ಯಹಾ ಪೆ. ಅಚ್ಛಾ. ಹಾಂ, ಅವ್ರ ಏಕ್ ಚೀಜ್ ಹೈ, ಕಿತ್ನಾ ಮಂಜಿಲ್ ಕಾ ಮಕಾನ್ ಥಾ ಔರ್ ಯೇ ಚಾರ್ ಮಂಜಿಲ್ ಮಕಾನ್ ಬನಾ ಹುವಾ ಥಾ. ಹಾಂ, ಚಾರ್ ಮಂಜಿಲ್ ಕಾ ಮಕಾನ್ ಬನಾ ಹುವಾ ಥಾ. ಔರ್ ಜಬ್ ಯೇ ಆಗ್ ಲಗ್ ಗಯಾ ಥಾ, ಜಬ್ ಆಪ್ ಲೋಗ್ ಯಹೀ ಪೆ ಥಾ ನಹೀ ಬಾಹರ್ ಥಾ? ಜಬ್ ಆಗ ಲಗಿ ಥಿ, ಸಿಲಿಂಡರ್ ಡಾಲ್ ಡಾಲ್ ಕೆ ಇಸ್ಮೇ ಆಗ ಲಗಾ ರಹೆ ಥೆ, ಪೆಟ್ರೋಲ್ ಕಿ ಬೋತಲ ಫೇಂಕ್ ಫೇಂಕ್ ಕೆ ಆಗ ಲಗಾ ರಹೆ ಥೆ. ಜಬ್ ಹಮ್ ಇಸ್ಮೇ ಅಂದರ್ ಹೀ ಥೆ, ಔರ್ ಜಬ್ ಯಾನಿ ಕಹೀ ಸೆ ಪೇಸ್ ನಹೀ ಪಡಿ, ಚಾರೋ ತರಫ್ ಸೆ ಯಾನಿ ಜೋ ಹಮಾರೆ ಮಿಲ್ನೆ ವಾಲೆ ಥೆ ಔರ್ ಥೆ ಯಾನಿ ದಮಕಲ್ ಕೋ ಇನ್ಕೋ ಫೋನ್ ಕರ್ ರಹೆ ಥೆ, ಪುಲಿಸ್ ಕೋ ಬುಲಾ ರಹೆ ಥೆ, ಭೈ ಉನ್ಹೆ ನಿಕಾಲೋ, ಉನ್ಹೆ ನಿಕಾಲೋ, ಉನ್ಹೆ ನಿಕಾಲೋ, ಚಾರೋ ತರಫ್ ಸೆ ಆವಾಜೆ ಉಠ ರಹೀ ಥಿ, ಲೇಕಿನ್ ವಹಾಂ ಸೆ ಕೋಯಿ ಕಿಸಿ ಸುನ್ ಹೀ ನಹೀ ರಹಾ ಥಾ. ಜಬ್ ಯಹಾಂ ಸೆ ಭಾಗ್ನೆ ಕೆ ಲಿಯೆ ಕುಚ್ ಕೋಶಿಶ್ ಕಿಯಾ, ಕೌನ್ ಸಾ ರಸ್ತೆ ಸೆ ಆಪ್ ಲೋಗ್ ನಿಕಲ್ನೆ ಕಾ ಕೋಶಿಶ್ ಕಿಯಾ? ಕೋಶಿಶ್ ಪೀಛೆ ಸೆ ದೇಖಾ ಹಮ್ನೆ, ಪೀಛೆ ಸೆ ಕೋಯಿ ರಾಸ್ತಾ ನಹೀ ಮಿಲಾ, ವಹಾಂ ಸೆ ಭಿ ಆಗ ಥಿ, ಪೀಛೆ ಸೆ ಭಿ ಆಗ ಥಿ, ಕಹೀ ಸೆ ಕೋಯಿ ರಾಸ್ತಾ ಹೀ ನಹೀ ಮಿಲಾ. ಫಿರ್ ಯಾನಿ ಯಹಾಂ ಸೆ ಯಹಾಂ ಮಾರ್ನೆ ವಾಲೆ ಥೆ, ಗೋಲಿ ಚಲ್ ರಹೀ ಥಿ ಚಾರೋ ತರಫ್ ಸೆ, ಔರ್ ಉಸ್ಕೆ ಬಾದ್ ಮೇ ಫಿರ್ ಯಾನಿ ಯಹಾಂ ಪುಲಿಸ್ ಆಯಿ, ಪುಲಿಸ್ ಆನೆ ಕೆ ಬಾದ್ ಮೇ ದೋನೋ ತರಫ್ ಸೆ ರಾಸ್ತಾ ದಿಯಾ, ಫಿರ್ ಭಿ ಲೋಗೋ ನೆ ಊಪರ್ ಸೆ ಗೋಲಿಯಾಂ ಚಲಾಯಿ, ಲೇಕಿನ್ ಯಾನಿ ಬಸ್ ವೋ ಅಲ್ಲಾ ಕಿ ಕುದರತ್ ಯಾನಿ ಕಿ ಜೋ ಕಿಸಿ ಕಿ ಗೋಲಿ ನಹೀ ಲಗಾಯಿ. ಸಬ್ಕಾ ಜಾನ್ ತೋ ಬಚ್ ಗಯಿ ಆಪ್ ಲೋಗ್ ಅಭಿ? ಜಾನ್ ಬಚ್ ಗಯಿ ಬಸ್ ಯಾನಿ ವಹೀ ಕಾಫಿ ಹೈ. ಆಪ್ಕಾ ನಾಮ್ ಕ್ಯಾ? ನಗ್ಮಾ. ನಗ್ಮಾ, ಹಾಂ. ಕಿಸ್ಕಾ ಶಾದಿ ಥಾ? ಮೇರೆ ಮೇರಿ ಬಹನ್ ಕಿ. ಅಚ್ಛಾ, ದೋನೋ ಕೋ ಶಾದಿ ಥಾ? ದಹೇಜ್ ಕಾ ಸಮಾನ್ ಭಿ ಅಂದರ ಸಬ್ ಚಲ ಕರ ರಾಖ ಹೋ ಗಯಾ, ರಿಜಿಸ್ಟ್ರೀ ಮೇರೆ ಡಾಕ್ಯುಮೆಂಟ್ ಸಬ್ ತಬಾಹ ಕರ ದಿಯಾ ಇನ್ಹೋನೆ. ಮೇರೆ ಪಾಪಾ ಕಾ ಲಕಡಿ ಕಾ ಕಾಮ್ ಥಾ, ಹಮ್ ಸಿಲಾಯಿ ಕರ್ತೆ ಥೆ, ಕಾಮ್ ಥಾ ಹಮಾರಾ, ಪರ್ ಸಬ್ಸೆ ಉಪರ್ ವೋ ತೋ ಮಂಜಿಲೇ ಗಿರ್ ಗಯಿ ದೋನೋ. ನಗ್ಮೋರ್ ಹೇಳ್ತಿರುವಂಥದ್ದು, ನಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಗಳು ಅಂದರೆ ಮುಖ್ಯವಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹೊರಡಿಸಿದಂತಹ CAA ವಿಚಾರದಲ್ಲಿ ದಾಖಲೆಗಳನ್ನು ತೋರಿಸ್ಬೇಕು, ಸಲ್ಲಿಸಬೇಕು ಅನ್ನುವಂಥದ್ದು ಕೂಡ ಬಹುತೇಕ ಎಲ್ಲ ಸಮುದಾಯಗಳು ಕೊಟ್ಟಿತ್ತು. ಆದರೆ ಮುಸ್ಲಿಮರಿಗೆ ತುಂಬಾ ಹೆಚ್ಚಿನ ಒಂದು ಅಗತ್ಯತೆ ಇತ್ತು. ಆದರೆ ಈಗ ಆ ಒಂದು CAA ಇದರಲ್ಲಿ ನಮ್ಮ ದಾಖಲೆಗಳನ್ನು ತೋರಿಸೋದಿರಲಿ, ಅವರ ಜೀವವನ್ನು ಉಳಿಸಿಕೊಳ್ಳುವಂಥದ್ದೇ ದೊಡ್ಡ ವಿಚಾರವಾಗಿ ಈ ಒಂದು ಏರಿಯಾದಲ್ಲಿ, ಪ್ರದೇಶದಲ್ಲಿ ತಮ್ಮ ಜೀವನ ಉಳಿಸಿಕೊಳ್ಳುವಂತಹ ಸ್ಥಿತಿ ಈಗ ಉದ್ಭವ ಆಗಿದೆ. ಇಂತಹ ಮಮ್ಮಲ ಮರುಗುವ ಘಟನೆಗಳು ಈಶಾನ್ಯ ದಿಲ್ಲಿಯ ಗಲ್ಲಿ ಗಲ್ಲಿಗಳಲ್ಲಿ ನಡೆದು ಹೋಗಿವೆ.
ಈಗ ನಾವು ತೋರಿಸೋ ಮತ್ತೊಂದು ಕುಟುಂಬದ ಪಾಡು ಖಂಡಿತ ನೀವೆಲ್ಲ ಸಿಡಿದೇಳುವಂತೆ ಮಾಡುತ್ತೆ. ಯಾಕಂದರೆ ಪವರ್ ಟಿ ವಿ ರಿಪೋರ್ಟರ್ ನೀಡಿರೋ ಈ ಪ್ರತ್ಯಕ್ಷ ವರದಿ ಭಾರತದ ಗಡಿಯಲ್ಲಿ ನಿಂತಿರೋ ಒಬ್ಬ ಯೋಧನ ಮನೆಯದ್ದು. ದೇಶದಲ್ಲಿ ನಾವು ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ನಮ್ಮನ್ನು ಕಾಯೋರು ಯೋಧರು, ಆದರೆ ಅದೇ ಯೋಧರ ಕುಟುಂಬವನ್ನು ಕಾಯುವವರು ಯಾರು ಅನ್ನುವಂತಹ ಪ್ರಶ್ನೆ ಇದೀಗ ದೆಹಲಿಯ ಹಿಂಸಾಚಾರ ಪ್ರದೇಶಗಳಲ್ಲಿ ತೊಂದರೆಗೊಳಗಾದ ಹಿಂಸಾಚಾರಕ್ಕೆ ಬಲಿಯಾದಂತಹ ಕುಟುಂಬದ ಸ್ಥಿತಿ ಈಗ ಅದೇ ರೀತಿಯಾದಂತಹ ಪ್ರಶ್ನೆಯನ್ನು ಎತ್ತುತ್ತಾ ಇದೆ. ನಾನೀಗ ಇರುವಂಥದ್ದು ಈಶಾನ್ಯ ದೆಹಲಿಯ ಹಿಂಸಾಚಾರಕ್ಕೆ ಒಳಪಟ್ಟಂತಹ ಕಜೋರಿಕಾಸ್ ಪ್ರದೇಶದಲ್ಲಿದ್ದೇನೆ. ತಾವು ಗಮನಿಸ್ಬೋದು ನನ್ನ ಹಿಂಭಾಗದಲ್ಲಿ ಇರುವಂತಹ ಒಂದು ಮನೆ, ಆ ಮನೆಯ ಮುಖ್ಯಸ್ಥನ ಮಗನ ಹೆಸರು ಮೊಹಮ್ಮದ್ ಅನೀಸ್. ಅವರು ಬಿ ಎಸ್ ಎಫ್ನಲ್ಲಿದ್ದಾರೆ, ಹೆಮ್ಮೆಯಿಂದ ಬೋರ್ಡನ್ನು ಹಾಕಿಕೊಂಡಿದ್ದಾರೆ. ಅಂದರೆ ನನ್ನ ಮಗ ದೇಶವನ್ನು ಕಾಯ್ತಿದ್ದಾನೆ, ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾನೆ ಅನ್ನುವಂತಹ ಒಂದು ತೃಪ್ತಿ ಅವರಿಗೆ, ಆ ಒಂದು ಸದಾ ಯೋಚನೆ ಎಲ್ಲೋ ಕೂಡ ಇರುತ್ತೆ, ಖುಷಿ ಇರುತ್ತೆ. ಆದರೆ ಇವತ್ತಿನ ಸ್ಥಿತಿಯನ್ನು ನೋಡ್ತಾ ಹೋದರೆ ಅವರ ಮನೆ ಒಳಗಡೆ ಹೋಗುವಂತಹ ಪ್ರಯತ್ನ ಮಾಡ್ತೀನಿ, ಜೊತೆ ಒಳಗಡೆ ಯಾವ ರೀತಿಯಾದಂತಹ ಸ್ಥಿತಿ ಇದೆ ಅನ್ನುವಂಥ ಒಂದು ಸ್ಥಿತಿಯನ್ನು ತಮಗೆ ತೋರಿಸೋ ಪ್ರಯತ್ನ ಮಾಡ್ತೇನೆ. ಇಲ್ಲಿ ನಿಮಗೆ ಯಾವುದೇ ವಸ್ತುಗಳು ಅಥವಾ ನಿಮಗೆ ಒಂದು ವಸ್ತುವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಮತ್ತೆ ವಾಪಸ್ ನಾವು ಅಲ್ಲಿ ಬಳಕೆಯನ್ನು ಮಾಡೋದಕ್ಕೆ ಯೋಗ್ಯವಾದಂತಹ ಸ್ಥಿತಿಯಲ್ಲಿ ಒಂದು ವಸ್ತುಗಳು ಕೂಡ ಇಲ್ಲ. ಪ್ರತಿಯೊಂದು ಅವರ ಮನೆಯಲ್ಲಿದ್ದಂತಹ ಎಣ್ಣೆ ಡಬ್ಬಿ ಇರ್ಬೋದು ಅಥವಾ ಪಾತ್ರೆ ಪಗಡೆಗಳು, ಕಿಟಕಿ ಬಾಗಿಲು, ಒಂದಿಲ್ಲಿ ಮಿರರನ್ನು ಹಾಕಲಾಗಿತ್ತು ಅನಿಸುತ್ತೆ ಅಥವಾ ಫೋಟೋ ಫ್ರೇಮ್, ಅದರಲ್ಲಿ ಏನೂ ಉಳಿದಿಲ್ಲ, ಖಾಲಿ ಒಂದು ಫ್ರೇಮ್ ಉಳಿದಿದೆ. ಸುಟ್ಟೋದಂತಹ ಸ್ಥಿತಿಯಲ್ಲಿ ಇರುವಂತಹ ಈ ಒಂದು ಮನೆ, ಇನ್ನು ಬೀಗ ಹಾಕಿದ್ದಾರೆ, ಆದರೆ ಅದ್ರ ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಒಳಗಡೆ ಯಾವ ರೀತಿಯಾದಂಥ ಸ್ಥಿತಿ ಇದೆ ಅನ್ನುವಂಥದ್ದು ಇನ್ನೂ ಕೂಡ ಅವರಿಗೆ ಯೋಚಿಸೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಯಾಕೆಂದರೆ ಹೊರಗಡೆಯೇ ಕೇವಲ ಅವರಿಗೆ ಸಿಗ್ತಾ ಇರುವಂಥದ್ದು ಬೂದಿಯನ್ನು ಹೊರತುಪಡಿಸಿದರೆ, ಸುಟ್ಟೋಗಿರುವಂತಹ ಕಬ್ಬಿಣದ ಈ ಒಂದು ವಸ್ತುಗಳನ್ನು ಹೊರತುಪಡಿಸಿದರೆ ಬೇರೆ ಏನೂ ಸಿಗ್ತಾ ಇಲ್ಲ. ಆ ಒಂದು ಅನೀಸ್ ಅವರ ಕುಟುಂಬವನ್ನು ಮಾತನಾಡಿಸ್ತೀನಿ, ಯಾವ ರೀತಿಯಾದಂತಹ ಸ್ಥಿತಿಗತಿಗಳಿತ್ತು, ಜೊತೆಗೆ ಈ ಒಂದು ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅವರು ಎಲ್ಲಿದ್ದರು, ಅವರ ಮಗ ಈಗ ಎಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ, ಎಷ್ಟು ಜನ ಅವರ ಕುಟುಂಬಸ್ಥರು ಇರುವಂಥದ್ದು ಈಗ ಈ ಘಟನೆ ಆದಂಥ ಸಂದರ್ಭದಲ್ಲಿ, ಆಗ ಇಲ್ಲಿಂದ ಪಾರಾಗುವುದಕ್ಕೆ ಯಾವ ಒಂದು ಉಪಾಯವನ್ನು ಬಳಸ್ಕೊಂಡಿರುವಂಥದ್ದು. ಮಾಜಿ ಆಪ್ಕ ನಾಮ ಕ್ಯಾ? ಮೊಹಮ್ಮದ್ ಅಹಮದ್. ಅಹಮದ್ಜಿ, ಏ ಇನ್ಸಿಡೆಂಟ್ ಹುವಾ ತನ ಆಗ ಸರ್ ಎಲ್ಲ ಪತ್ಥರ್ ಸರ್ ಮಾರ ಮಾರಿ ಹೋತ ಜಬ್ ಆಪ್ ಲೋಕ್ ಘರ್ ಪೇ ಥಾ ಕ್ಯಾ? ಘರ್ ಪೇ ಥೆ ಸರ್, ಜಬ್ ಪತ್ಥರ್ ಚಲ್ ರಹಾ ಥಾ, ಪತ್ಥರ ಹೋ ರಹಾ ಥಾ, ಯಹಾಂ ಸೆ ಆದ್ಮಿ ಗುಜರ್ ರಹೆ ಥೆ, ತೋ ಹಮ್ ಲೋಗ್ ಸೋಚೆ ಕಿ ಬಾಹರ್ ನಿಕಲ್ ಜಾಯೆಂಗೆ, ಮಗರ್ ಉನ್ಹೋನೆ ನಿಕಲ್ ಕರ್ಕೆ ಯೆ ಗಲಿ ಸೆ ಸಾಮ್ನೆ ಸೆ ಆಯೆ, ಪತ್ಥರ್ ಚಲಾಯೆ, ಪತ್ಥರ್ ಚಲಾನೆ ಲಗೆ, ಗೇಟ್ ಮೇ ಮಾರನೆ ಲಗೆ, ಓ ಲಕ್ಕಡ್ ಕಾ ಗೇಟ್ ಥಾ, ಯೆ ಲೋಹೆ ಕಾ ಗೇಟ್ ಥಾ, ಹಮ್ ಲೋಗ್ ಛುಪ್ ಗಯೆ ದೀವಾರ್ ಕೆ ಸಾಮ್ನೆ, ಫಿರ್ ಊಪರ್ ಫೇಂಕ್ನೆ ಲಗೆ, ಬೋತಲ್ ಫೇಂಕ್ನೆ ಲಗೆ, ತಿಜಾಬ್ ಕಿ ಗೋಲಿಯಾ ಠಾಯ್ ಠಾಯ್ ಕರ್ನೆ ಲಗೆ, ಬಿಲ್ಕುಲ್ ಘಬಡಾ ಸಿ ಗಯೆ, ಹೋಪ್ಲೆಸ್ ಹೋ ಗಯೆ, ಯೆ ಗಾಡಿ ಮೇ ಸಾರೆ ಮೇ ಆಗ ಲಗಾ ದಿಯಾ, ಧುವಾ ಅಂದರ್ ಚಲಾ ಗಯಾ, ಊಪರ್ ನೀಚೆ ಸೆ ಬಿಲ್ಕುಲ್ ಬಂದ್ ಹೋ ಗಯಾ. ಬಂದ್ ಹೋನೆ ಕೆ ಬಾದ್ ಮೇ ಹಮ್ ಲೋಗ ಬಿಲ್ಕುಲ್ ಚಿಲ್ಲಾನೆ ರೋನೆ ಲಗೆ, ಫಿರ್ ಪಡೋಸಿ ನೆ ಜಾಕೆ ಊಪರ್ ಸೆ ಛಲಾಂಗ್ ಮಾರ್ ಕರ್ಕೆ ಗೇಟ್ ಖೋಲಾ, ಊಪರ್ ಕಾ ಗೇಟ್ ಖೋಲಾ, ಫಿರ್ ಇಧರ್ ಸೆ ಫೌಜಿ ನೀ ಆಯಾ ಮಿಲಿಟ್ರಿ ವಹಾಂ ಪರಿ ಖಡೆ ರಹೆ, ಫಿರ್ ಉನ್ಹೋನೆ ಖೋಲಾ, ಖೋಲ್ ಕರ್ಕೆ ಜಬ್ ಜಾ ಕರ್ಕೆ ಹಮಾರೆ ಕೋ ಯಹಾಂಕೋ ಮಿಲಿಟ್ರಿ ವಾಲೆನೆ ಸಪೋರ್ಟ್ ಕಿಯಾ ಬಾಹರ್ ಸಾರೆ ನಿಕಲ್, ಬಟ್ ಬೋಲೆ ಗಾಲಿ ದೇ ದೇ ಕೆ ಬೋಲ್ತ ಆ ಜೋ ಚಲನಾ ಚಲೋ ಜಲ್ದಿ 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 ಚಲೋ ಚಲೋ. ಉಸ್ಕೆ ಬಾದ ಮೇ ಉನ್ಹೋನೆ ಲೇ ಗಿಯಾ, ಜೋ ಜೈಸೆ ಭಿ ಲೇ ಗಿಯಾ ಉನ್ಹೋನೆ ಲೇ ಗಿಯಾ, ಫಿರ್ ಉನ್ಹೋನೆ ಗಾಡಿ ಮೇ ಆಗ ಡಾಲ್ನೆ ಲಗೆ, ಹಾಥ ಭಿ ಜಲ್ ಗಿಯಾ ಮೇರಾ ಆಗ ಡಾಲಾ, ಉಸ್ಕೆ ಬಾದ ಗಾಡಿ ಸೆ ಖೀಚ ಕರ್ಕೆ ನಿಕಾಲಾ, ಭಾಗೋ 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 ಜಲ್ದಿ ಭಾಗೋ ಭಾಗೋ ಜಲ್ದಿ. ಅನೀಸ್ ಕೌನ್ ಹೈ ಆಪ್ಕೋ ಕ್ಯಾ? ಹಮಾರಾ ಭತೀಜಾ, ಭಾಯಿ ಕಾ ಲಡ್ಕಾ ಹೈ. ಭಾಯಿ ಕಾ ಲಡ್ಕಾ, ಓ ಅಭಿ ಕಹಾಂ ಕೆ ಕಾಮ ಕರ್ ರಹಾ ಹೈ? ಉಡಿಸ್ಸಾ ಮೇ ಡಿಪ್ಟಿ ಕರ್ ರಹಾ ಹೈ. ಅಚ್ಛಾ, ಯೇ ಇನ್ಸಿಡೆಂಟ್ ಕೆ ಬಾರೇ ಮೇ ಉನ್ಕೋ ಬತಾ ದಿಯಾ ತುರಂತ? ವಹೀ ದಿನ ಬತಾ ದಿಯಾ? ರೋಜ್ ಹೋ ರಹಾ ಜಿ, ರೋಜ್ ಹೋ ರಹಾ. ವಹೀ ದಿನ ಬತಾ ದಿಯಾ? ಓ ದಿನ ಕ್ಯಾ ಬೋಲಕ್? ತಿನ್ ದಿನ ಪೆಹ್ಲೆ ಬೋಲಾ, ಓ ಘಬಡಾ ಸಿ ಗಯಾ, ಬೋಲಾ ಅಸ್ಥಿರ ಸೆ ರಹೋ, ದೂಸರಿ ಜಗ ಶಿಫ್ಟ್ ಹೋ ಜಾವ್, ಕಿಸಿ ತರಹ ಸೆ ಜಬ್ ಆಯೆಂಗೆ ಉನ್ಸೆ ಬಾತ್ ಕರ್ನಾ, ಉನ್ಕೆ ಬಾದ್ ಮೇ ಜೋ ಸರ್ಕಾರ ಫೈಸಲಾ ಕರೆಂಗೆ ಉಸ್ ಪೇ ಹಮ್ ನಿರ್ಭಯ ಹೈ ಜಿ. ಅಂದರೆ ಹಿಂಸಾಚಾರ ಪ್ರಕರಣ ಗಲಭೆಯಲ್ಲಿ ತನ್ನ ಮನೆಯನ್ನು ಕೂಡ ಮೂರು ಅಂತಸ್ತಿನ ಮನೆಯನ್ನು ಕಳೆದುಕೊಂಡಿದ್ದಾರೆ. ಒಂದು ಕಡೆ ಯೋಧ ಬೇರೊಂದು ಪ್ರದೇಶದಲ್ಲಿ ಬೇರೆ ರಾಜ್ಯದಲ್ಲಿ ತನ್ನ ಕೆಲಸವನ್ನು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ತಮ್ಮ ಕುಟುಂಬ ಇಲ್ಲಿ ಚೆನ್ನಾಗಿರಲಿ ಅನ್ನುವಂಥ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಆದರೆ ಸುಮಾರು 20 ವರ್ಷಗಳಿಂದ FCIL ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ, ಜೊತೆಗೆ ಮನೆಯನ್ನು ಕೂಡ ಕಟ್ಟಿಸಿದೆ ಅನ್ನುವಂಥದ್ದು. ಆದರೆ ಅಮೂಲ್ಯವಾದಂಥ ವಸ್ತುಗಳು ಯಾವುದಾದ್ರೂ ಸಿಗ್ಬೋದಾ? ಒಂದು ಸಣ್ಣ ವಸ್ತು ನೆನಪಿನ ಕಾಣಿಕೆಯಾಗಿ ಯಾವುದಾದ್ರು ಸಿಗ್ಬೋದು ಅನ್ನುವಂತಹ ಹುಡುಕಾಟದಲ್ಲಿ ಇದೀಗ ಯೋಧನ ಕುಟುಂಬ ಇಲ್ಲಿ ಬಂದು ತಡಕಾಡುವಂತಹ ಸ್ಥಿತಿಯನ್ನು ಈ ಒಂದು ಹಿಂಸಾಚಾರ ಗಲಭೆಯ ಸ್ಥಿತಿ ಈಗ ಹುಟ್ಟು ಹಾಕಿದಂತಹ ಒಂದು ಸ್ಥಿತಿ ಶೋಚನೀಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.
ಹೀಗೆ ನಲುಗಿ ಹೋಗಿರೋ ದಿಲ್ಲಿ ದಲ್ಲೂರಿಗೆ ಕಾರಣ ಯಾರು? ಇದು ತನಿಖೆಯಿಂದಷ್ಟೇ ಬೆಳಕಿಗೆ ಬರಬೇಕಿರೋ ಸತ್ಯ. ಆದರೆ ಹಿಂಸಾಚಾರದಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡ ಇಮ್ರಾನ್ ತಾಹಿರ್ ಕೈವಾಡ ಇದೆ ಅಂತ ಹೇಳಲಾಗ್ತಿದೆ. ಹೊತ್ತಿ ಉರಿದ ಚಾಂದ್ ಬಾಗ್ ಪ್ರದೇಶದಲ್ಲಿರುವ ಆತನ ಒಡೆತನದ ಕಟ್ಟಡವನ್ನು ಸೀಸ್ ಮಾಡಿದ್ದಾರೆ ದಿಲ್ಲಿ ಪೊಲೀಸರು. ಈ ಬಗ್ಗೆ ಪವರ್ ಟಿವಿ ದಿಲ್ಲಿ ರಿಪೋರ್ಟರ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ, ಎಲ್ಲಿದೆ ನೋಡಿ. ದೆಹಲಿಯಲ್ಲಿ ನಡೆದ ಹಿಂಸಾಚಾರ ಗಲಭೆ ಪ್ರಕರಣಕ್ಕೆ ಆಮ್ ಆದ್ಮಿ ಪಕ್ಷದ ಮುಖಂಡ ಇಮ್ರಾನ್ ತಾಹಿರ್ ಕಾರಣ ಅನ್ನುವಂಥದ್ದು ಇತ್ತೀಚೆಗೆ ಪೊಲೀಸರು FIR ಅನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಈ ಪವರ್ ಟಿವಿ ಕಳೆದ 3 ದಿನಗಳಿಂದಲೂ ಕೂಡ ಸತತವಾದಂಥ ವರದಿಯನ್ನು ಕೂಡ ವಿಸ್ತರಿಸಿತ್ತು. ಜೊತೆಗೆ ಹಿಂಸಾಚಾರ ಗಲಭೆ ಪೀಡಿತ ಪ್ರದೇಶಗಳಿಗೂ ಕೂಡ ಭೇಟಿಯನ್ನು ನೀಡಿ ಆ ಅವಘಡಗಳು ಸಂಭವಿಸಿದಂಥ ಪ್ರದೇಶಗಳಿಗೆ ಭೇಟಿಯನ್ನು ಸಾಕಷ್ಟು ವರದಿಗಳನ್ನು ಕೂಡ ವಿತರಿಸಿತ್ತು. ಇದೀಗ ಆ ಇಮ್ರಾನ್ ತಾಹಿರ್ ಇದ್ದಂತಹ ಫ್ಯಾಕ್ಟ್ರಿ ಜೊತೆಗೆ ಆ ಒಂದು ಫ್ಯಾಕ್ಟ್ರಿಯನ್ನು ಈಗ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ನಾನು ಇರುವಂಥ ಈ ಒಂದು ಪ್ರದೇಶವನ್ನು ಗಮನಿಸ್ಬೋದು, ಮೂಂಗ್ ನಗರ್ ಪ್ರದೇಶ. ಈ ಒಂದು ಮೂಂಗ್ ನಗರ್ ಪ್ರದೇಶ ಜೊತೆಗೆ ಪಕ್ಕದಲ್ಲಿ ಒಂದು ರೋಡ್ ಕೂಡ ಇದೆ, ಡಿವೈಡ್ ಆದರೆ ಅದು ಖಜೂರಿ ಬರುತ್ತೆ. ಆದರೆ ಇಲ್ಲಿ ಒಂದು ಗೋಡ್ರೇಜ್ನ ಒಂದು ಅಂಗಡಿ, ಸ್ಟೀಲ್ ಗೋಡ್ರೇಜ್ನ ಅಂಗಡಿ ಇದೆ, ಅದೆಲ್ಲ ಸುಟ್ಟು ಕರಕಲಾಗಿ ಒಂದು ಬೈಕ್, ಸೈಕಲು ಎಲ್ಲವೂ ಕೂಡ ಉಪಕರಣಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತಹ ದೃಶ್ಯಾವಳಿಗಳನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಇದೇ ಪಕ್ಕದಲ್ಲಿ ರಸ್ತೆ ಯಾವ ರೀತಿಯಾಗಿ ಮಾರ್ಪಟ್ಟಿದೆ ಅನ್ನುವಂಥದ್ದು, ಸಂಪೂರ್ಣವಾಗಿ ಇಟ್ಟಿಗೆ ಕಲ್ಲುಗಳಿಂದ, ಗೋಡ್ರೇಜ್ಗಳು, ಕೆಲವೊಂದಿಷ್ಟು ಕಬ್ಬಿಣದ ಹತಾರಗಳೆಲ್ಲದಿಂದಲೂ ಕೂಡ ಇದೀಗ ರಸ್ತೆ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಅಂದರೆ ಪೊಲೀಸರು ಯಾವಾಗ ಇಮ್ರಾನ್ ತಾಹಿರ್ ಮೇಲೆ FIR ದಾಖಲಿಸ್ತಾರೆ, ಆತನ ಸಂಪೂರ್ಣ ಕಟ್ಟಡಗಳೇನಿದೆ, ಸುಮಾರು 6 ಕಟ್ಟಡಗಳಿದೆ, 6 ಕಟ್ಟಡಗಳನ್ನು ತಮ್ಮ ವಶಕ್ಕೆ ಈಗ ಪಡೆದುಕೊಂಡಿದ್ದಾರೆ. ಜೊತೆಗೆ ಪೊಲೀಸರು ಬಿಗಿ ಭದ್ರತೆಯಲ್ಲಿ 6 ಕಟ್ಟಡಗಳನ್ನು ಇರಿಸಲಾಗಿದೆ. ಮಹಜರಿಗಾಗಿ ಸಂಪೂರ್ಣವಾಗಿ ದೆಹಲಿ ಪೊಲೀಸರು ಯಾವುದೇ ಲೈನನ್ನು ಕ್ರಾಸ್ ಮಾಡಬಾರ್ದು ಅನ್ನುವಂಥ ಒಂದು ಟೇಪನ್ನು ಕೂಡ ಹಾಕಲಾಗಿದೆ. ನಮ್ಮ ಕ್ಯಾಮ್ರಾಮನ್ ವಿಜೇಂದರ್ ತಮಗೆ ತೋರಿಸ್ತಾರೆ ಈ ಒಂದು ಬಿಲ್ಡಿಂಗ್ ಏನಿದೆ. ಒಟ್ಟು 4 ಅಂತಸ್ತಿನ ಬಿಲ್ಡಿಂಗ್, ಇಮ್ರಾನ್ ತಾಹಿರ್ ಅವರಿಗೆ ಸಂಬಂಧಪಟ್ಟಂಥ ಮಾಲೀಕತ್ವದ ಬಿಲ್ಡಿಂಗ್. ಜೊತೆಗೆ ಇದೇ ಬಿಲ್ಡಿಂಗ್ನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಜೊತೆಗೆ ಪ್ಲ್ಯಾನನ್ನು ಕೂಡ ಮಾಡಲಾಗಿತ್ತು ಅನ್ನುವಂಥ ಆರೋಪ ಇದೀಗ ಆಮ್ ಆದ್ಮಿ ಪಕ್ಷದ ಮುಖಂಡ ತಾಹಿರ್ ಮೇಲೆ ಬಂದಿದೆ. ತಾವು ಗಮನಿಸ್ಬೋದು ಅಲ್ಲಿ ಮುಖ್ಯ ಬಾಗಿಲ ಬಳಿ ಸ್ಟೆಪ್ ಹತ್ತುವ ಅಂತ ಜಾಗದಲ್ಲಿ 3-4 ಫ್ಲೆಕ್ಸ್ಗಳಿದೆ. ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಅವರ ಭಾವಚಿತ್ರ ಇದೆ, ಮತ್ತೊಂದು ಕಡೆ ಇಮ್ರಾನ್ ತಾಹಿರ್ ಅವರ ಭಾವಚಿತ್ರವೂ ಕೂಡ ಇದೆ. ಭಾವಚಿತ್ರಗಳನ್ನು ಒಳಗೊಂಡಿರುವಂತಹ ಈ ಫ್ಲೆಕ್ಸ್ಗಳನ್ನು ಕೂಡ ಚುನಾವಣಾ ಸಂದರ್ಭದಲ್ಲಿ ಇಲ್ಲೇ ಇರಿಸಲಾಗಿತ್ತು ಅನ್ನಿಸುತ್ತೆ. ಹೀಗಾಗಿ ಇದನ್ನು ಈ ಒಂದು ಬಿಲ್ಡಿಂಗನ್ನು ಉಪಯೋಗಿಸಲಾಗಿದೆ. ಈ ಫ್ಯಾಕ್ಟ್ರಿಯ 3 ಮಹಡಿಗಳನ್ನು ಉಪಯೋಗಿಸಿಕೊಂಡು ಪ್ಲಾನ ಮಾಡಲಾಗಿದೆ. ಪೆಟ್ರೋಲ್ ಬಾಂಬ್ಗಳನ್ನು ಇದೇ ಬಿಲ್ಡಿಂಗ್ನಿಂದ ಸಂಬಂಧಪಟ್ಟಂತಹ ಬೇರೆಲ್ಲ ಬಿಲ್ಡಿಂಗ್ಗಳಿಗೂ ಕೂಡ ಎಸೆಯೋದಕ್ಕೆ ಮುಂದಾಗಿದ್ದಾರೆ. ಈ ಬಿಲ್ಡಿಂಗ್ ಪಕ್ಕದಲ್ಲಿಯೇ ಕೆಲವೊಂದಿಷ್ಟು ಅಧಿಕಾರಿಗಳು ಕೂಡ ಇದ್ದಾರೆ, ಅಂದರೆ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಬಿಲ್ಡಿಂಗ್ ಪಕ್ಕದಲ್ಲಿ ಇರುವಂಥದ್ದು ಆ ಬಿಲ್ಡಿಂಗ್ ಕೂಡ ಅವರಿಗೆ ಸಂಬಂಧಪಟ್ಟಂಥ ಬಿಲ್ಡಿಂಗ್ಗಳೇ. ಜೊತೆಗೆ ಆಟೋ ರಿಕ್ಷಾಗಳ ಒಂದು ಗ್ಯಾರೇಜ್ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಒಳಗಡೆ ಆಟೋ ರಿಕ್ಷಾಗಳು ಸುಟ್ಟು ಕರಕಲಾಗಿರುವಂತಹ ಸ್ಥಿತಿ, ಹೊರಗಡೆ ಕೆಲವೊಂದಿಷ್ಟು ಯಂತ್ರೋಪಕರಣಗಳಿರ್ಬೋದು, ಜೊತೆಗೆ ಇಲ್ಲಿರುವಂಥ ಕೂಲರ್ಸ್, ಜೊತೆಗೆ ಸೈಕಲ್ ಗಾಡಿಗಳು, ರಿಕ್ಷಾ ಇದೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥ ಸ್ಥಿತಿಯನ್ನು ಈ ಒಂದು ಪ್ರದೇಶದಲ್ಲಿ ಈಗ ಗಮನಿಸ್ಬೋದು. ಸೆಕ್ಷನ್ 144 ಈಗಲೂ ಕೂಡ ಇಲ್ಲಿ ಜಾರಿಯಲ್ಲಿದೆ. ಇನ್ನೂ ಸುಮಾರು 15 ದಿನಗಳ ಕಾಲ ಸೆಕ್ಷನ್ 144 ಜಾರಿಯಲ್ಲಿರುತ್ತೆ. ಹೀಗಾಗಿ ಯಾರೂ ಕೂಡ ಈ ಒಂದು ಲೈನನ್ನು ಕ್ರಾಸ್ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಿಂದಾಗಿ ಈಗಾಗಲೇ ದೆಹಲಿ ಪೊಲೀಸರು ಹಾಗೂ ಕೇಂದ್ರದ ಕೆಲವೊಂದಿಷ್ಟು ಮೀಸಲು ಪಡೆಗಳನ್ನು ಕೂಡ ಕೇಂದ್ರ ಕಳಿಸಿಕೊಟ್ಟಿದೆ. ಜೊತೆಗೆ ಸಂಪೂರ್ಣ ಭದ್ರತೆಯನ್ನು, ಯಾಕೆಂತ ಹೇಳಿದ್ರೆ ಇಮ್ರಾನ್ ತಾಹಿರ್ಗೆ ಸೇರಿದಂತಹ ಬಿಲ್ಡಿಂಗ್ನಲ್ಲಿ ಮುಂದೆ ಯಾವುದಾದ್ರೂ ಅನಾಹುತಗಳಾಗಬಾರ್ದು, ಜೊತೆಗೆ ಇಲ್ಲಿ ಬೇರೆ ಯಾವುದೇ ವ್ಯಕ್ತಿಗಳು ಬಂದು ಬೇರೆ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂತಹ ನಿಟ್ಟಿನಿಂದಾಗಿ ಈಗ ತಮ್ಮ ವಶಕ್ಕೆ ಈ ಒಂದು ಬಿಲ್ಡಿಂಗನ್ನು ಕೂಡ ಇಲ್ಲಿರುವಂತಹ ಪೊಲೀಸರು ಪಡೆದುಕೊಂಡಿದ್ದಾರೆ. ಜೊತೆಗೆ ವ್ಯಕ್ತಿಗಳಿಗೆ ಈಗಲೂ ಕೂಡ ಗುಂಪು ಗುಂಪಾಗಿ ಯಾರೂ ಕೂಡ ಓಡಾಟವನ್ನು ನಡೆಸುವ ಹಾಗಿಲ್ಲ. ಜೊತೆಗೆ ಕೇವಲ ತಮ್ಮ ವೈಯಕ್ತಿಕ ಬೈಕ್ಗಳಲ್ಲಿ ಮಾತ್ರ ಈ ಪ್ರದೇಶದಲ್ಲಿ ಓಡಾಡೋದಕ್ಕೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಕ್ಯಾಮ್ರಾ ಪರ್ಸನ್ ವಿಜೇಂದ್ರ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ, ನವದೆಹಲಿ. ಹಾಗಾದ್ರೆ ದಿಲ್ಲಿ ದಳ್ಳೂರಿಯಲ್ಲಿ ಬಹುತೇಕ ಸುಟ್ಟು ಕರಕಲಾಗಿರೋದು ಅಂದರೆ ಚಾಂದ್ ಭಾಗ್ ಅನ್ನೋ ಏರಿಯಾ. ಅದೇ ಏರಿಯಾದಲ್ಲಿರೋ ಆಮ್ ಆದ್ಮಿ ಲೀಡರ್ ಇಮ್ರಾನ್ ತಾಹಿರ್ ಕೈವಾಡ ದಂಗೆಯಲ್ಲಿದೆ ಅನ್ನೋ ಆರೋಪಗಳು ಕೇಳಿಬಂದಿವೆ. ಹಾಗಾದರೆ ಆ ಪ್ರದೇಶದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ, ಇಲ್ಲಿದೆ ನೋಡಿ ಪವರ್ ಟಿವಿ ರಿಪೋರ್ಟರ್ ನೀಡಿರೋ ಗ್ರೌಂಡ್ ರಿಪೋರ್ಟ್. ಈಶಾನ್ಯ ದೆಹಲಿಯಲ್ಲಿ ಉಂಟಾಗಿದ್ದಂತಹ ಹಿಂಸಾಚಾರ ಗಲಭೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಸತತವಾಗಿ ಪ್ರತಿದಿನವೂ ಕೂಡ ವರದಿಯನ್ನು ಕೂಡ ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇತ್ತು. ಇದೀಗ ಈ ಎಲ್ಲ ಗಲಭೆಗಳು ಒಂದು ರೀತಿಯಲ್ಲಿ ಶಾಂತವಾಗಿದೆ. ಈಗ ಇಲ್ಲಿರುವಂತಹ ಪರಿಸ್ಥಿತಿ ಹೇಗೆ ಪ್ರತ್ಯಕ್ಷವಾಗಿ ತೋರಿಸುವಂತಹ ಪ್ರಯತ್ನವನ್ನು ಪವರ್ ಟಿವಿ ಇದೀಗ ಮಾಡ್ತಾ ಇದೆ. ಪ್ರತಿ ಗಲ್ಲಿ ಗಲ್ಲಿಗಳಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ಇದೆ, ಮನೆ ಕಳೆದುಕೊಂಡವರು
ಕೆಲವೊಂದಿಷ್ಟು ಮಸೀದಿಗಳು ಅಥವಾ ದೇವಸ್ಥಾನಗಳಿಗೆ, ಜೊತೆಗೆ ಇಲ್ಲಿರುವಂಥ ಅಂಗಡಿ ಮುಂಗಟ್ಟುಗಳಿಗೆ ಯಾವ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ, ಯಾವ ರೀತಿಯಾದಂತಹ ನಷ್ಟವಾಗಿದೆ, ಜನರ ಅಳಲು ಯಾವ ರೀತಿಯಾಗಿದೆ, ಅವರ ಮುಂದಿನ ದಾರಿಗಳೇನು, ಅವರೆಲ್ಲ ಎಲ್ಲಿ ವಾಸವನ್ನು ಮಾಡ್ತಿದ್ದಾರೆ, ಅವರ ಸದ್ಯದ ಸ್ಥಿತಿಗತಿಗಳೇನು ಅನ್ನೋಂಥದ್ದನ್ನು ಸಂಪೂರ್ಣ ತೋರಿಸುವ ಪ್ರಯತ್ನಕ್ಕೆ ನಾನೀಗ ಮುಂದಾಗ್ತೇನೆ. ನಾನೀಗ ಇರುವಂಥದ್ದು ಖಜೂರಿ ಕಾಸ್ ಗಲ್ಲಿ ನಂಬರ್ 4 ನಾನೀಗ ಇದ್ದೇನೆ. ಇಲ್ಲಿರುವ ಸ್ಥಿತಿಗಳನ್ನು ನೋಡ್ಬೋದು, ಪ್ರತಿ ಮನೆಗಳಿರ್ಬೋದು, ಇಲ್ಲಿ ಒಂದು ಸಿಸಿ ಟಿವಿಯ ಒಂದು ಬಾಕ್ಸ್ ಕೂಡ ಇದೆ, ಆದರೆ ಅದು ಕೂಡ ಸುಟ್ಟು ಹೋಗಿರುವಂತಹ ಸ್ಥಿತಿಯಲ್ಲಿ ಕಾಣ್ತಾ ಇದೆ. ಕೇವಲ ಒಂದು ಮನೆಗಳಲ್ಲ, ಬಹುತೇಕ ಇಲ್ಲಿ 60-70 ಮನೆಗಳಿದೆ, ಎಡ ಮತ್ತು ಬಲ ಎರಡು ಭಾಗದಲ್ಲಿ. ಈ ಎರಡೂ ಭಾಗಗಳಲ್ಲಿ ಇರುವಂತಹ ಮನೆಗಳೆಲ್ಲವೂ ಕೂಡ ಸದ್ಯಕ್ಕೆ ಯೋಗ್ಯವಲ್ಲದ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಮನೆಯ ಒಳಗಡೆ ಹಾಗೂ ಹೊರಗಡೆ ಬಹುತೇಕ ಫ್ರಿಡ್ಜ್ಗಳು, ವಾಷಿಂಗ್ ಮಿಷಿನ್, ಕೂಲರ್, ಎಸಿ, ಜೊತೆಗೆ ಮನೆ ಒಳಗಡೆ ಇಟ್ಟಂತಹ ಕೆಲವೊಂದಿಷ್ಟು ಉಪಯೋಗಿಸುವಂತಹ ವಸ್ತುಗಳು, ಬೈಕನ್ನು ಕೂಡ ಪಾರ್ಕನ ಮಾಡಲಾಗಿರುತ್ತೆ, ಅದಕ್ಕೂ ಕೂಡ ಬೆಂಕಿಯನ್ನು ಹಾಕಲಾಗಿದೆ. ಇಲ್ಲಿರುವಂತಹ ನಿವಾಸಿಗಳು ಜೊತೆಗೆ ಮನೆಯನ್ನು ಕಳೆದುಕೊಂಡಿರುವಂತಹ ವ್ಯಕ್ತಿಯ ಜೊತೆ ಮಾತನಾಡಿಸೋಣ. ಸರ್, ಆಪ್ಕನ ಎಮ್ ಡಿ ಖತೀಫುಲ್ಲಾ, ಖತೀಫುಲ್ಲಾ ಅನ್ನೋರು ಇದ್ದಾರೆ, ಆಪ್ಕ ಮಕಾನ್ ಕೌನ್ ಸೇ ಸರ್? ಮಕಾನ್ ಹೇ ಮೇರಾ ಸರ್ ಜಿ ಜಬ್ ಇಸ್ಮೇ ಆಯ್ ಥೆ ಚೋ ತರಫ್ ಸೇ ಆಯ್ ಥೆ ಇಧರ್ ನಾಲೆ ಹೇ ಸರ್ ಇಧರ್ ಸೇ ಭಿ ಆಯ್ ಇಧರ್ ಸೇ ಭಿ ಆಯ್ ಹಮ್ ಲೋಗ್ ಘಿರ್ ಗಯೇ ಥೆ ಮಕಾನೋ ಮೇ ಆಗ್ ಲಗಾ ದಿಯೇ ಹಮ್ ಲೋಗ್ ಊಪರ್ ಥೆ ಹಮ್ ಸರ್ ಮೇ ಮೇರಾ ಬೈಕ್ ಹೈ ಹೆಲ್ಮೆಟ್ ಥಾ ಮೈನೆ ಅಪ್ನೆ ಹೆಲ್ಮೆಟ್ ಕೋ ಸರ್ ಮೇ ಲಗಾ ಕೆ ಜೂತಾ ಯಹಿ ಪಹನ್ ರಖಾ ಯಹಿ ಕಪಡೆ ಹೆಲ್ಮೆಟ್ ಅಪ್ನೆ ಘರ್ ಪೆ ರಖಾ ಉಸ್ ಛತ್ ಪೆ ಸೇ ಹಮ್ ನೀಚೆ ಕೂದೆ ಬಚ್ಚೆ ಕೋ ಲೇಕೆ ಕ್ಯೂಂಕಿ ಇಸ್ಕಿ ಹೈಟ್ ಜೋ ಹೈ 7 ಫೂಟ್ ಹೈ ತೋ ಹಮ್ನೆ ಕಿಸಿ ತರಹ ನೀಚೆ ಕೂದ್ ಗಯೇ ಬಚ್ಚೆ ಭಿ ಕುದಾ ದಿಯೇ ಬಾಯ್ ಕಿಸಿ ತರಹ ಚೋಟ್ ಫೋಟ್ ಲಗಾ ಹಮ್ ಭಗ್ತೆ ಹುಯೇ ಫಿರ್ ಇಸ್ ಮಸ್ಜಿದ್ ಕೇ ಮಕಾನ್ ಮೇ ಆ ಗಯೇ ಇಸ್ಕೆ ಸಬ್ಸೆ ಲಾಸ್ಟ್ ಮೇ ಚಲೇ ಗಯೇ ಇಸ್ಮೇ ಹಮ್ ಸೇಫ್ ರಹೆಂಗೆ ಇಸ್ಕೋ ಕೋಯ್ ಜಲಾಯೇಗಾ ನಹೀ ಲೇಕಿನ್ ಮಸ್ಜಿದ್ ಊಪರ್ ಸಬ್ಸೆ ಲಾಸ್ಟ್ ಫ್ಲೋರ್ ಪೇ ಚಲೇ ಗಯೇ ಹಮ್ ಇಸ್ ಇಧರ್ ಸೇ ಸಾರೇ ಪೆಟ್ರೋಲ್ ಬಮ್ ಲೇಕೆ ಪಿಸ್ಟನ್ ಲೇಕೆ ಆ ಗಯೇ ತೋ ಹಮ್ನೆ ಬೋಲಾ ಭಾಯಿ ಮತ್ ಜಲಾಓ ಹಾತ್ ಜೋಡ್ತೇ ಬೋಲಾ ಹಾತ್ ಜೋಡ್ ಮೈನೆ ಹಾತ್ ಜೋಡ್ ದಿಯಾ ಬೋಲಾ ಜೈ ಶ್ರೀರಾಮ್ ಬೋಲ್ ಮೈನೆ ಬೋಲ್ ದಿಯಾ ಮೈನೆ ಕಹಾ ಭಾಯಿ ಮಸ್ಜಿದ್ ಕೋ ಮತ್ ಜಲಾಓ ಪೀಛೆ ಸೇ ದೂಸರಾ ಆದ್ಮಿ ಆಯ ಪೆಟ್ರೋಲ್ ಬಮ್ ಲೇಕೆ ಇಸ್ ಪೇ ಮಾರ್ ದಿಯಾ ತುರಂತ ಕೇ ಲಿಯೇ ಕುಛ್ ಪರಿಹಾರ ಕರ್ನೆ ನೀ ಕುಛ್ ನೀ ಬೋಲಾ ಸಬ್ ವೋ ಬತಾ ರಹೇ ಕಿ ಜಿಸ್ಕೆ ಅಭಿ ವೋ ಭಿ ಬತಾ ರಹೇ ಹಮೇ ಪತಾ ಹೈ ಭಿ ನೀ ಬೋಲಾ ಜಿಸ್ಕಿ ಘರ್ ಜಲ್ ಗಯೇ 5 ಲಾಖ್ ನೀ ಸರ್ ಜಿ 5 ಲಾಖ್ ಕ್ಯಾ ಯೇ ತೋ ಲಾಖೋ ಕಿ ಸಂಪತ್ತಿ ನುಕ್ಸಾನ್ ಹೋ ಗಯಾ ಲಾಖೋ ಕಿ ಸಂಪತ್ತಿ ಘರ್ ಮಕಾನ್ ತೋ ಚಲಾ ಹಿ ಗಯಾ ಉಸ್ಕೆ ಸಾಥ್ ಸೋನೆ ಚಾಂದಿ ಹಮ್ನೇ ಅಪ್ನಿ ವೈಫ್ ಕಿ ಭಿ ಶಾದಿ ಕರ್ಕೆ ಆಯೇ ಥೆ 8 ಸಾಲ ಹುವಾ ಶಾದಿ ಗಯೇ ಸಾರೇ ಹಮ್ ಯಹಿ ರಹತೆ ಥೆ ಬಚ್ಚೆ ಉಚ್ಚೆ ಕೇ ಲೇಕೆ ಸಾರಾ ಸಮಾನ್ ಯಹಿ ಥಾ 3 ತೋಲೆ ಸೋನಾ ಥಾ 1 ಕಿಲೋ ಚಾಂದಿ ಥಾ ಜೋ ಭಿ ಥಾ ಸಬ್ ಖಾಕ್ ಹೋ ಗಯೇ ಉಸ್ಮೇ ಹೈ ನಾ ಮುಝೆ ಜಾನೆ ಲಾಯಕ್ ಕಿ ನೀ ಆಪ್ಕೋ ತಾ ಹಮ್ ದಿಖಾಯೇ ನಾ ಘರ್ ವೋ ಘರ್ ಗಿರ್ನೆ ವಾಲಾ ಕಿಸಿ ಭಿ ಟೈಮ್ ಗಿರ್ ಸಕ್ತಾ ಹೋ ಅಬ್ ಉಸ್ಮೇ ಹಮ್ ಕ್ಯಾ ಢೂಂಢ್ನೆ ಥಾ ಘರ್ ರಹಾ ನೀ ಥಾ ಆಪ್ ಸೋನಾ ಚಾಂದಿ ಕ್ಯಾ ಢೂಂಢ್ನೆ ಜಾಯೇ ಕ್ಯಾ ಕಾಮ್ ಕರ್ತೆ ಹೋ ಸರ್ ಹಮ್ ಸರ್ ಗಾಡಿ ಚಲಾತೆ ಹೈ ನಯೇ ಬಜಾರ್ ಮೇ ಖಾರಿ ಬಾಬಲಿ ಗಾಡಿ ಚಲಾತೆ ಹೈ ಲೇಕಿನ್ ಹಮ್ ತೋ ಅಭಿ ಜಬ್ ಜಿಸ್ ದಿನ ಸೇ ಹುವಾ ಹೈ ಮಂಗಲವಾರ ಸೇ ಉಸ್ ದಿನ ಸೇ ಹಮ್ ಗಯೇ ಭಿ ನೀ ಮಾಹೌಲ್ ತೋ ಠೀಕ್ ಹೈ ನೀ ರೋಡ್ ಪೇ ಇತ್ನೆ ಸಾರೇ ಸಮಾನ ಗಯೇ ನೀ ಅಬ್ ತೋ ಜೇಬ್ ಮೇ ಪೈಸೆ ಭಿ ನೀ ಪೈಸೆ ಭಿ ಜೇ ಉಸ್ ಘರ್ ಕೆ ಅಂದರ್ ಥಾ ಸಾರೇ ಜಲ್ ಕೆ ಖಾಕ್ ಹೋ ಗಯೇ ಘರ್ ಮೇ ಕುಛ್ ಭಿ ನೀ ಬಚಾ ಸರ್ ಜಿ ಇವ್ರು ಹೇಳ್ತಿರುವಂತೆ ಇಲ್ಲಿದು ನಾನೀಗ ತೋರಿಸಿರುವಂತಹ ದೃಶ್ಯಾವಳಿಗಳು ಇದು ಮಸೀದಿಯ ಒಳಗಡೆ ಒಟ್ಟಿದು 3 ಫ್ಲೋರ್ ಇರುವಂತಹ ಮಸೀದಿ ಬಹುತೇಕ ಇದ್ರ ಒಳಗಡೆ ಈ ಮ್ಯಾಟ್ಗಳೆಲ್ಲವನ್ನು ಕೂಡ ಗಮನಿಸ್ಬೋದು ಮ್ಯಾಟ್ಗಳಿದೆ ಕೆಲವೊಂದಿಷ್ಟು ಗ್ರಂಥಗಳೆಲ್ಲವೂ ಕೂಡ ಇಲ್ಲಿ ಸುಟ್ಟು ಕರಕಲಾಗಿರುವಂತಹ ದೃಶ್ಯಾವಳಿಗಳಿದೆ ಪೇಪರ್ಗಳಿದೆ ಆದರೆ ಬಹುತೇಕ ಇವ್ರು ಹೇಳ್ತಿರುವಂಥದ್ದು ನಮ್ಮ ಎಲ್ಲ ಗ್ರಂಥಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ ಬೈಕ್ಗಳನ್ನು ಒಳಗಡೆ ತೆಗೆದುಕೊಂಡು ಬಂದು ಹಾಕಿದ್ದನ್ನು ನಾವೇ ಕಣ್ಣಾರೆ ನೋಡಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ ಸಿಲಿಂಡರ್ಗಳನ್ನು ಒಳಗಡೆ ತಂದಿಟ್ಟು ಬೆಂಕಿ ಹಾಕೋದಕ್ಕೆ ಪ್ರಯತ್ನವನ್ನು ಮಾಡಿದ್ರು ಎಲ್ಲವೂ ಕೂಡ ಸಿಲಿಂಡರ್ ಬ್ಲ್ಯಾಸ್ಟ್ ಆಗಿದೆ ಕೆಲವೊಂದಿಷ್ಟು ಹೊತ್ತಿ ನಷ್ಟ ಕೂಡ ಉಂಟಾಗಿದೆ ಹೀಗಾಗಿ ಇಂತಹ ಸ್ಥಿತಿಗೆ ಹೊರಗಡೆಯಿಂದ ಬಂದಂತಹ ದಂಗೆಕೋರರೇ ಕಾರಣ ಆದರೆ ನಾವು ಈ ಎರಡು ಗಲ್ಲಿಗಳಲ್ಲಿ ಬಹುತೇಕ ಹಿಂದೂ ಮುಸ್ಲಿಂ ಒಟ್ಟಿಗೆ ಇದ್ದೇವೆ ಅಣ್ಣ ತಮ್ಮಂದಿರಂತೆ ಇದ್ವಿ ಆದರೆ ಹೊರಗಡೆಯಿಂದ ಬಂದಂಥವರು ಬೇಕು ಅಂತಲೇ ಪೂರ್ವ ನಿಯೋಜಿತವಾಗಿ ಈ ಒಂದು ಕೃತ್ಯಕ್ಕೆ ಕಾರಣರಾಗಿದ್ದಾರೆ ಅನ್ನುವಂತಹ ಅಳಲು ಇಲ್ಲಿರುವಂಥ ಒಂದು ಕಡೆ ಮಸೀದಿ ಇದೆ ಅದರ ಎದುರುಗಡೆ ಇರುವಂತಹ ನಿವಾಸಿ ಖಲೀಫ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ವಿಜೇಂದ್ರ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ, ನವದೆಹಲಿ. ಇನ್ನು ದಿಲ್ಲಿ ದಲ್ಲುರಿಯಲ್ಲಿ ಸಾಲು ಸಾಲು ಮನೆಗಳು ಸುಟ್ಟು ಕರಕಲಾಗಿವೆ. ಅಂತಹ ಮನೆಗಳ ಪೈಕಿ ಬಹುತೇಕ 3-4 ರಿಂದ 6-7 ಅಂತಸ್ತಿನ ಮಹಡಿ ಮನೆಗಳಿವೆ. ಆ ಮನೆಗಳ ಮೇಲೆ ದಿಢೀರನೆ ಹತ್ತಿ ಹೋಗುವಂತೆಯೂ ಇಲ್ಲ. ಹಾಗಾಗಿ ಆ ಮನೆಗಳ ಮೇಲೆ ಡ್ರೋನ್ ಹಾರಿ ಬಿಡುವ ಮೂಲಕ ಪೊಲೀಸರು ಪ್ರಾಥಮಿಕ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಖಜೂರಿ ಕಾಸ್ನಲ್ಲಿ ಈಗಾಗಲೇ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ದೆಹಲಿ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ದೆಹಲಿ ಪೊಲೀಸರ ತಂಡ ಡ್ರೋನ್ ಕ್ಯಾಮ್ರಾಗಳನ್ನು ಬಳಸಿಕೊಂಡು ಇಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳ ನಿವಾಸಿಗಳ ಮನೆ ಮೇಲೆ ಯಾವ ರೀತಿಯಾದಂಥ ಅನುಮಾನಾಸ್ಪದ ವಸ್ತುಗಳಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ ಡ್ರೋನ್ ಕ್ಯಾಮ್ರಾಗಳ ಬಳಕೆಯನ್ನು ಮಾಡಲಾಗ್ತಿದೆ. ಸುಮಾರು 100 ಮೀಟರ್ ಎತ್ತರಕ್ಕೂ ಕೂಡ ಈ ಒಂದು ಡ್ರೋನ್ ಕ್ಯಾಮ್ರಾವನ್ನು ಬಳಸೋದಕ್ಕೆ ಉಪಯೋಗವಾಗುತ್ತೆ. ಹೀಗಾಗಿ 4-3 ಅಂತಸ್ತು ಇರುವಂತಹ ಬಿಲ್ಡಿಂಗ್ಗಳ ಮೇಲೆ ಯಾವುದಾದ್ರೂ ಅನುಮಾನಾಸ್ಪದ ವಸ್ತುಗಳು ಲಭ್ಯವಾಗಬಹುದಾ ಅಥವಾ ಯಾಕೆಂತ ಹೇಳಿದ್ರೆ ಇದೇ ಖಜೂರಿ ಏರಿಯಾದಲ್ಲಿ ಇಮ್ರಾನ್ ತಾಹಿರ್ ಅವರ ಫ್ಯಾಕ್ಟ್ರಿ ಕೂಡ ಕೊಂಚ ದೂರದಲ್ಲೇ ಇರುವಂಥದ್ದು. ಹೀಗಾಗಿ ಇಲ್ಲೇ ಟಾರ್ಗೆಟನ್ನು ಮಾಡಲಾಗಿತ್ತು ಅನ್ನುವಂಥ ಆರೋಪ ಈಗ ಕೇಳಿಬಂದಿದೆ. ಹೀಗಾಗಿ ಈ ಡ್ರೋನ್ ಕ್ಯಾಮ್ರಾವನ್ನು ಬಳಸಿಕೊಂಡು ಇಲ್ಲಿರುವಂತಹ ದೆಹಲಿ ಪೊಲೀಸರು ಕೆಲವೊಂದಿಷ್ಟು ತಂತ್ರಜ್ಞರನ್ನು ಕೂಡ ಕರೆಸಿದ್ದಾರೆ. ಅಂದರೆ
ಯಾವುದಾದ್ರೂ ಪ್ರಮುಖ ಈ ರೀತಿಯಾದಂತಹ ದಾಳಿಯನ್ನು ನಡೆಸೋದಕ್ಕೆ ಜೊತೆಗೆ ಗಲಭೆ ಸೃಷ್ಟಿಸುವುದಕ್ಕೆ ಲಭ್ಯವಾಗುವಂತಹ ವಸ್ತುಗಳು ದೊರಕಬಹುದಾ, ಅನುಮಾನ ಕಾಡಬಹುದು ಅನ್ನುವಂಥದ್ದನ್ನು ಇದೀಗ ಭರತ್ ಅವರ ನೇತೃತ್ವದ ತಂಡ ತಮ್ಮ ಕೆಲಸದಲ್ಲಿ ನಿರತರಾಗಿರುವಂಥದ್ದು. ಜೊತೆಗೆ ತಂತ್ರಜ್ಞ ಡ್ರೋನ್ ಕ್ಯಾಮ್ರಾವನ್ನು ಬಳಸಿ ಅನುಮಾನ ಒಂದು ವೇಳೆ ಬಂದಿದ್ದೇ ಆದಲ್ಲಿ ಅವರಿಗೆ ವ್ಯೂ ಕೂಡ ಮಾಡಿಸೋದಕ್ಕೆ ಮುಂದಾಗ್ತಿರುವಂತಹ ದೃಶ್ಯಾವಳಿಗಳು ಇಲ್ಲಿ. ಮುಖ್ಯವಾಗಿ 3-4 ಅಂತಸ್ತಿನ ಕಟ್ಟಡಗಳ ಮೇಲೆ ಯಾರು ಕೂಡ ಸದ್ಯಕ್ಕೆ ಈಗ ವಾಸವನ್ನು ಮಾಡ್ತಾ ಇಲ್ಲ. ಸಾಕಷ್ಟು ನಿಷೇಧಾಜ್ಞೆ ಇರುವಂತಹ ಕಾರಣದಿಂದಾಗಿ ಹೊರಗಡೆ ಯಾರೂ ಕೂಡ ಬರ್ತಾ ಇಲ್ಲ. ಕೇವಲ ಇಲ್ಲಿ ತಮ್ಮ ಕೆಲಸಗಳಿಗೆ ಮಾತ್ರ ನಿರತರಾಗಿದ್ದಾರೆ. ಡ್ರೋನ್ ಕ್ಯಾಮ್ರಾದಿಂದ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನು ದೆಹಲಿಯ ಪೊಲೀಸ್ ಇದೀಗ ಅರಿತುಕೊಂಡಿದ್ದಾರೆ. ಹೀಗಾಗಿ ಡ್ರೋನ್ ಕ್ಯಾಮ್ರಾದಲ್ಲಿ ಕೆಲವೊಂದಿಷ್ಟು ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಪತ್ತೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನು ಇದೀಗ ತನಿಖಾ ತಂಡವು ಕೂಡ ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ. ಇನ್ನು ಧಗಧಗಿಸಿದ ಕಜೋರಿಕಾಸ್ ಅನ್ನೋ ಪ್ರದೇಶದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದ್ದರೂ ಸೆಕ್ಯೂರಿಟಿ ಫುಲ್ ಟೈಟ್ ಆಗಿದೆ. ಡಿಸಿಪಿ ನೇತೃತ್ವದ ಟೀಮ್ ಪ್ರತಿ 3 ಗಂಟೆಗೊಮ್ಮೆ ಪರಿಶೀಲನೆ ನಡೆಸ್ತಾ ಇದೆ. ಈ ಬಗ್ಗೆ ನಮ್ಮ ವರದಿಗಾರ ಸಂತೋಷ್ ಹೊಸಹಳ್ಳಿ ನೀಡಿರುವಂತಹ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಈಶಾನ್ಯ ದೆಹಲಿಯಲ್ಲಿ ನಡೆದಂತಹ ಹಿಂಸಾಚಾರ ಪ್ರಕರಣಗಳನ್ನು ತಣ್ಣಗಾಗಿಸುವುದಕ್ಕೆ ಇದೀಗ ಈಶಾನ್ಯ ದೆಹಲಿಯ ಪೊಲೀಸ್ DCP ಮೊಹಮ್ಮದ್ ಅಲಿ ಅವರ ನೇತೃತ್ವದಲ್ಲಿ ಕೇಂದ್ರ ಮೀಸಲು ಪಡೆ ಜೊತೆಗೆ ದೆಹಲಿಯ ಪೊಲೀಸರ ನೇತೃತ್ವದ ತಂಡ ಇದೀಗ ಕಜೋರಿಕಾಸ್ನ ಪ್ರದೇಶದಲ್ಲಿರುವಂತಹ ಗಲ್ಲಿ ನಂಬರ್ 5, 6, 7, 8 ಹಾಗೂ ಮೂಂಗ್ ನಗರದಲ್ಲಿ ಇದೀಗ ಕಾರ್ಯಾಚರಣೆಗೂ ಕೂಡ ಮುಂದಾಗಿರುವಂಥ ತಾವು ಗಮನಿಸ್ಬೋದು. DCP ಮೊಹಮ್ಮದ್ ಅಲಿ ಅವರ ನೇತೃತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸೂಚನೆಯನ್ನು ಕೊಡ್ತಾ ಇದೆ, ಯಾರೂ ಕೂಡ ಹೊರಗಡೆ ಬರಬಾರ್ದು. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಕಟ್ಟೆಚ್ಚರವನ್ನು ವಹಿಸೋದಕ್ಕೆ ಸೂಚನೆಗಳನ್ನು ಕೊಡ್ತಾ ಇದೆ. ಜೊತೆಗೆ 2 ರಸ್ತೆಗಳಲ್ಲಿ ಈಗಾಗಲೇ ಹಾನಿಗೆ ಒಳಗಾಗಿರುವಂತಹ ದೃಶ್ಯಾವಳಿಗಳನ್ನು ತಾವಿಲ್ಲಿ ಗಮನಿಸ್ಬೋದು. ಸಂಪೂರ್ಣವಾಗಿ ಎಲೆಕ್ಟ್ರಾನಿಕ್ ಐಟಮ್ಸ್ಗಳೆಲ್ಲವೂ ಕೂಡ ಸುಟ್ಟು ಭಸ್ಮವಾಗಿ ಕರಕಲಾಗಿರುವಂತಹ ದೃಶ್ಯಾವಳಿಗಳು. ಮತ್ತೊಂದು ಕಡೆ ಇಲ್ಲಿ ತಾವು ಗಮನಿಸ್ಬೋದು, ರಸ್ತೆಯಲ್ಲಿ ಇರುವಂತಹ ಸಾರ್ವಜನಿಕರನ್ನು ಕೇಂದ್ರ ಮೀಸಲು ಪಡೆ CRPF ಹಾಗೂ RAF ತಂಡದವರು ಗೇಟ್ನ ಗಲ್ಲಿಯ ಒಳಗಡೆನೇ ಇರಬೇಕು, ರಸ್ತೆಗೆ ಯಾರು ಕೂಡ ಇಳಿಬಾರ್ದು ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಇದೀಗ ಸಾರ್ವಜನಿಕರಿಗೆ ಕೊಡ್ತಾ ಇರುವಂಥದ್ದು. ಇಲ್ಲಿ ಇನ್ನೂ ಕೂಡ Section 144 ಜಾರಿಯಲ್ಲಿದೆ. ತಾವಿಲ್ಲಿ ಸಾರ್ವಜನಿಕರು ಯಾವ ರೀತಿಯಾಗಿ ಗೇಟನ್ನು ಬಂದ್ ಮಾಡ್ತಿರುವಂತಹ ದೃಶ್ಯಾವಳಿಗಳು, ಜೊತೆಗೆ Section 144 ಇನ್ನೂ ಕೂಡ ಮುಂದುವರೆದಿದೆ. ಇನ್ನೂ ಪರಿಸ್ಥಿತಿ ಹತೋಟಿಗೆ ಬಂದಿರುವಂತಹ ಸ್ಥಿತಿ ಇಲ್ಲಿ ಇಲ್ಲ. ಆದರೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಸಾರ್ವಜನಿಕರು ಹೊರಗಡೆ ಬಾರದಂತೆ, ಅಂದರೆ ತಮ್ಮ ತಮ್ಮ ಕೆಲಸಗಳಿಗೆ ಯಾರೂ ಕೂಡ ಹೊರಗಡೆಗೂ ಬಾರದಂತೆ ಇಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಹೊರಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರತಿ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಈಗಾಗಲೇ ಇಲ್ಲಿ ಬಂಧನ ಕೂಡ ಮಾಡಲಾಗಿದೆ. ಅಂದರೆ ತುರ್ತು ಸೇವೆಯನ್ನು ಮುಖ್ಯವಾಗಿ ಮೆಡಿಕಲನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಹಾಲು ಮೆಡಿಕಲ್ ಈ ರೀತಿ ತುರ್ತು ಅಗತ್ಯವಿರುವಂತಹ ವಸ್ತುಗಳಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಲ್ಲಿ ಒಂದು ಸೈಕಲ್ ಶಾಪ್ ಇತ್ತು ಅಂತ ಕಾಣುತ್ತೆ. ಆ ಎದುರುಗಡೆ ಇದ್ದಂತಹ ಸಂಪೂರ್ಣ ಸೈಕಲ್ಗಳನ್ನು, ಹಳೆ ಸೈಕಲ್ಗಳಿರ್ಬೋದು, ಇದೆಲ್ಲವನ್ನು ಕೂಡ ಸುಟ್ಟು ತಮ್ಮ ಆಕ್ರೋಶವನ್ನು 2 ದಿನಗಳ ಹಿಂದೆ ಯಾವ ರೀತಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು ಅನ್ನೋದು ಇಲ್ಲೂ ಕೂಡ ಗೊತ್ತಾಗುತ್ತೆ. ಈಗಾಗಲೇ ಇಲ್ಲೊಂದು ಅಂಗಡಿ ತೆರೆಯಲಾಗಿದೆ ಬೆಳಿಗ್ಗೆ, ಆದರೆ ಅದನ್ನು ಕೂಡ ಮುಚ್ಚಿಸುವಂಥ ಪ್ರಯತ್ನಕ್ಕೆ ಪೊಲೀಸರು ಈಗ ಮುಂದಾಗ್ತಿದ್ದಾರೆ. ಅಂದರೆ ಇನ್ನೂ ಕೂಡ ನಿಷೇಧಾಜ್ಞೆ ಮುಂದುವರೆದಿದೆ, ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಇಲ್ಲಿ ಇರುವಂತಹ ವ್ಯಾಪಾರಸ್ಥರು ಕೂಡ ಕೊಡ್ತಿದ್ದಾರೆ. DCP ಅವರು ಸತತವಾಗಿ ಮುಖ್ಯವಾಗಿ ಈ ಒಂದು ಪ್ರದೇಶದಲ್ಲಿ ಎಲ್ಲ ಕೇಂದ್ರ ಮೀಸಲು ಪಡೆಯ ಜೊತೆಯಲ್ಲಿ ಕಟ್ಟೆಚ್ಚರವನ್ನು ವಹಿಸುವಂಥ ಜೊತೆಯಾಗಿಯೇ ಇಲ್ಲಿ ಎಲ್ಲ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಈಗ ನಾವು ಈ ಪ್ರದೇಶವನ್ನು ಸಂಪೂರ್ಣವಾಗಿ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಪರಿಸ್ಥಿತಿ ಶಾಂತವಾಗಬೇಕು, ಜೊತೆಗೆ ಇಲ್ಲಿನ ಈ ಎಲ್ಲ ಕೆಲಸಗಳಿಗೆ ಸಾರ್ವಜನಿಕರ ಓಡಾಟ ಅಡ್ಡಿ ಉಂಟಾಗುತ್ತೆ, ಹೀಗಾಗಿ ಇದನ್ನು ಹತೋಟಿಗೆ ತರಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರು ಮತ್ತಷ್ಟು ದಿನಗಳ ಕಾಲ ಒಳಗಡೆ ಇರಬೇಕಾಗುತ್ತೆ ಅನ್ನುವಂಥ ಒಂದು ನಿಟ್ಟಿನಿಂದಾಗಿ ಇದೀಗ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ತಾವೆಲ್ಲರೂ ಕೂಡ ರಸ್ತೆಗೆ ಇಳಿಯದಂತೆ ಸ್ಪಷ್ಟ ಸೂಚನೆಯನ್ನು ಇದೀಗ ರವಾನೆ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನು ಇದೀಗ ಇಲ್ಲಿ ಗಮನಿಸಬೇಕಾಗುತ್ತೆ. ಬಹುತೇಕ ಹಿಂಸಾಚಾರ ಪ್ರಕರಣ ನಡೆದು ಒಟ್ಟು 5 ದಿನಗಳಾಗಿದೆ. 5 ದಿನಗಳ ಬಳಿಕ ಇದೀಗ ಹೆಚ್ಚಿನ ಪೊಲೀಸ್ ಭದ್ರತೆ ಹಾಗೂ ಕೇಂದ್ರ ಮೀಸಲು ಪಡೆಗಳನ್ನು ಬಳಸಿಕೊಂಡು ಈ ಏರಿಯಾಗಳನ್ನು ಕಜೋರಿಕಾಸ್ನಲ್ಲಿರುವಂತಹ ಗಲ್ಲಿ ನಂಬರ್ 5, 6, 7 ಹೀಗೆ ಎಲ್ಲ ಗಲ್ಲಿಗಳನ್ನು ತಮ್ಮ ತೆಕ್ಕೆಯಲ್ಲಿ ಹಿಡಿದು ಪರಿಸ್ಥಿತಿಯನ್ನು ಹತೋಟಿಗೆ ತರುವಂತಹ ಪ್ರಯತ್ನವನ್ನು ಇದೀಗ ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಜೇಂದ್ರ ಜೊತೆ ಸಂತೋಷ್ ಹೊಸಳ್ಳಿ, Power TV, ಕಜೋರಿಕಾಸ್, ನವದೆಹಲಿ. ನೋಡಿದ್ರಲ್ಲ, ದಿಲ್ಲಿ ದಳ್ಳುರಿಯಲ್ಲಿ ದೆಹಲಿಯ ಪರಿಸ್ಥಿತಿ ಹೇಗಾಯಿತು ಅಂತ, ಈ ಘಟನೆಗಳ ಹಿಂದೆ ಯಾರಿದ್ದಾರೆ ಮತ್ತು ಈ ಘಟನೆಗಳು ತತ್ಕ್ಷಣಕ್ಕೆ ನಡೆಯೋದಕ್ಕೆ
ಯಾರ ಕಾರಣ ಆದರೂ ಏನು ಕಾರಣ ಆಯಿತು ಎಲ್ಲವೂ ಕೂಡ ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.